कालतश्च धूतावद्यम् सुखचितिमयैर्मङ्गलैर्युक्तमङ्गै सानाथ्यन्नो विददधिकम् ब्रह्मनारायणाख्यम् पूषारत्नम् भुवनवलयस्याखिलाश्चर्यरत्नम् लीलारत्नं जलति दुहितुर्देवता मौलिरत्नम् चिन्ता जगति भजतां सत्सरोजद्युरत्नम् कौसल्याया लसतुमहृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायि तम्बभू स्वान्तस्थानन्तु पूर्णज्ञानरसार्णसे पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः

न्यूटन ले तेरी आचार्य रे सुग्रीव हाँ। <coughs> <coughs> भुंक्ष्व साम्राज्यम ಯವ ರಾಜ್ಯಂಗದಂ ಕುರು ಕಾರ್ತಿಕೇ ಮಾಸಿ ಶ್ರಾವಣೋ ಶ್ರಾವಣೋಹ್ಯಯಂ ಅಂತ ಸುಗ್ರೀವ ರಾಜ್ಯವನ್ನ ಉಣ್ಣು ರಾಜ್ಯದಲ್ಲಿ ಅಂಗದನನ್ನು ಕೂಡಿಸು ಇದು ಶ್ರಾವಣ ಮಾಸ ಈಗ ಕಾರ್ತಿಕದಲ್ಲಿ ಸೀತೆಯನ್ನು ಹುಡುಕುವ ಕಾರ್ಯಕ್ಕೆ ಸಿದ್ಧನಗು ಅಂತ ಇಷ್ಟು ಹೇಳಿದ್ದ ಮುಂದೆ ಗುರುರಾಜ ಹೇಳ ಇತ್ತಮಂಗದ ಓ ಇದಾಗಿದೆ ಅಂತ ಅನ್ಸುತ್ತಲ್ವಾ ಇಲ್ಲ ಇದಾಗಿಲ್ಲ ಹಾಗೆ ಇತ್ತಮಂಗದ ಸುಗ್ರೀವೂ ಇತ್ತಮಂಗದ ಸುಗ್ರೀವೋ ಇಥಮಂಗದ ಸುಗ್ರೀವೋ ರಾಮಸ್ಯಾಜ್ಞಾಂ ಪ್ರಗೃಹ್ಯತಾಂ राम से आज्ञा प्रगृष्यता दशाह राज्ञः दीक्षितशाहम दीक्षितृमेधं राज्ञः पितृमध प्रचक्र तो पितृमेधं प्रचक्रत अंगद सुग्रीव इविबरू कूड़ा रामन आज्ञया स्वीक ಹತ್ತು ದಿವಸದ ಒಂದು ವ್ರತಕ್ಕೆ ದೀಕ್ಷಿತರಾಗಿ ಕೂತರು ಅಂದ್ರೆ ಅದೇ ಪಿತೃಮೇಧಕರ್ಮ ಪಿತೃಮೇಧಂ ಪ್ರಚಕ್ರತು ರಾಮನಾಜ್ಞೆಯಂತೆ ವಾಲಿಯ ಪಿತೃಮೇಧ ಕಾರ್ಯವನ್ನ ನಡೆಸಿದರು ರಾಮಸ್ಯಾಜ್ಞಾಂ ತಾಂ ಪ್ರಗೃಹ್ಯ ದಶಾಹಂ ದೀಕ್ಷಿತೋ ರಾಜ್ಞ ಪಿತೃಮೇಧಂ ಪ್ರಚಕೃತು

चक्रतुहु इति अस्य श्लोकस्य भावः इत्थं एवम रित्य अंगदसुग्रीवौ वालिपुत्रः वालिभ्रातरौ भ्राता च रामस्यज्ञ श्रीरामचन्द्रस्य अनुज्ञम् आदेश स्वीकृत दशाह पितृमेधं दशदनात्मक व्रतग्रहणम्तौ भूत वालिन पि पितृयज इति श्राद्धादीकर्म चक्रु चक्रुव इन अव्यय अङ्गदसुग्रीवौ अङ्गदश्च सुग्रीवश्च अङ्गदसुग्रीवौ प्रथमाविभक्तिद्विवचन रामस्य षष्ठी एका आज्ञां द्वितीय एका प्रगृह्य ल्यप्रत्ययन्तमव्ययं तां द्वितीया भक्ति एकवचन दशाहम दशानाम अक्नाम समाहा रहा दशा हम तत्र प्रथमाय भक्ति एक दीक्षितौ दीक्षिताओ दीक्षिता हा दीक्षिताओ द्वितीया प्रथमाय भक्ति, भक्ति विवचना राज्य हा शष्टी एका पित्रमेधम पितुकुमेधम पित्रमेधम भक्ति एक प्रचक्रतु लिट मत प्रथमा द्विवचन मेघ अवरेहि अथ <premises>, प्रविश्य नगरी अथ प्रविश्य नगरी अथ प्रविश्य नगरी गरीयो विभवाम प्रभु <t> <lumpen> गरीयो विभवाम प्रभु <t> <lumpen> गरीयो विभवाम प्रभु विवेशांत पुरम ब्रातुर् भ्रातु

ಪ್ರಭು ಸುಗ್ರೀವನು ಸ್ವಸಂಪದ ವೀಕ್ಷಣ ರಾತು ಅಂತಃಪುರಂ ವಿವೇಶ ಅಥ ಆ ಬಳಿಕ ಗರೀಯೋ ಅತ್ಯಂತ ಹಿರಿದಾದ ವೈಭವದಿಂದ ಕೂಡಿದ ಗರಿಯ ಅಂದ್ರೆ ಹೆಚ್ಚು ಅತ್ಯಂತ ದೊಡ್ಡದು ವಿಭವ ಅಂದ್ರೆ ಬಗೆ ಬಗೆಯ ವೈಶಿಷ್ಟ್ಯಗಳಿಂದ ಕೂಡಿದಂತಹ ನಗರೀನ್ ಊರನ್ನು ಸ್ವಸಂಪದ ವೀಕ್ಷಮಾಣ ತನ್ನ ಈಗ ವಶಕ್ಕೆ ಬಂದಿರುವ ಸಂಪತ್ತುಗಳ ಮೌಲ್ಯವನ್ನ ಕಾಣುತ್ತಾ ಸಂಪತ್ತಿನ ವೈಬ್ ಅಂದ್ರೆ ವ್ಯಾಪ್ತಿಯನ್ನ ಕಾಣುತ್ತಾ ರಾತುಹು ವಾಲಿಯ ಅಂತಃಪುರಂ ಅವನು ಇಷ್ಟು ದಿವಸ ಉಳ್ಕೊಂಡಿದ್ದ ಪ್ರದೇಶವನ್ನು ವಿವೇಶ ಪ್ರವೇಶಿಸಿದನು ವಿವೇಶಾಂತಪುರಂ ಅಥ ಅವ್ಯಯ ಪ್ರವೇಶ ಪ್ರತ್ಯಂತ ವ್ಯಯಂ ನಗರೀಂ ದ್ವಿತೀಯ ಪ್ರತ್ಯೇಕವಚನ ಗರೀಯೋ ವಿಭವಾಂ ಗರಿಯಾನ್ ವಿಭವ ವಿಭವ ಆ ಗರಿಯಾನ್ ವಿಭವ ಯೆಚ್ಚಾದ ವೈಭವ ವೈಭವೋಳದ ಎಲ್ಲಿದೆಯೋ ಅಲ್ಲಿ ವಿಭವ ತಾಂ ವಿಭವಾಂ ಪ್ರಭು ಪುಲ್ಲಿಂಗ ಪ್ರಥಮ ಏಕ ವಿವೇಶ ಲಿಟ್ ಪ್ರಥಮ ಏಕ ವಿಷ ಪ್ರವೇಶನೆ ಅಂತಃಪುರಂ ದ್ವಿತೀಯ ಪ್ರತ್ಯೇಕವಚನ

सुग्रीवम् हारवत् ग्रीवम् सुग्रीवम् हारवत् ग्रीवम् सुग्रीवम् बारवत् ग्रीवम् मिर्यांतमावरोधतः सर्वेते वानरानीमु सर्वेते वानरानीमु

ನಿಂತಿರಲು ವಾನರಾಹ ಸರ್ವೇ ವಾನರಾಹ ಎಲ್ಲ ಉಳಿದ ಕಪಿವೀರರು ಜಯ ಶಬ್ದ ಪುರಸ್ವರಂ ನೇನು ಜಯ ಜಯ ಅನ್ನುವ ಶಬ್ದದಿಂದ ಕೂಡಿದವರಾಗಿ ನಮಸ್ಕರಿಸಿದರು ಹಾರಾ ಹಾರಾಹ ಅಸ್ಯಾಂ ಸಂತೀತಿ ಹಾರವತಿ ಹಾರವತಿ ಗ್ರೀವ ಯ ಸಹ ಹಾರವದ್ಗ್ರೀವ ತಂ ಗ್ರೀವಂ ಅವರೋಧ ಅಂದ್ರೆ ಸಂಸ್ಕೃತದಲ್ಲಿ ಅರಮನೆ ಅಂತಃಪುರ ಅಂತರ್ಥ ತುಂಬ ಪ್ರೈವೇಸಿಯನ್ನ ಹೊಂದಿರುವ ಜಾಗ ಅಂತ ಸದ್ಯೋ ಹೃದಯವರುಧ್ಯ ಶುಶ್ರೂಷುಭಿಸ್ತತ್ಕ್ಷಣಾತ್ ಅಂತ ಭಾಗವತದ ಆರಂಭದ ಪದ್ಯದಲ್ಲಿಯೇ ಅಂದರೆ ಎರಡನೇ ಪದ್ಯ ಭಾವವನ್ನ ತೋರಿಸ್ತಾನೋ ಭಗವಂತನಿಗಾಗಿ ಅಂತಹ ಸಂದರ್ಭದಲ್ಲಿ ಅವನು ಅತ್ಯಂತ ಪ್ರೀತಿಯಿಂದ ನಮ್ಮ ಪ್ರೈ ಪ್ರೈವೇಸಿ ಇರುವಂತಹ ಹೃತ್ಕಮನ ಮಧ್ಯದಲ್ಲಿ ನಮಗೆ ಮಾತ್ರ ಜಾಗ ಇರುವ ಋತ್ಕಮಲ ಮಧ್ಯದಲ್ಲಿ ಬಂದು ತಕ್ಷಣವೇ ನೆಲೆಸ್ತಾನೆ ಯಾರು ದೇವರ ಗುರುಗಳ ಸೇವೆಯನ್ನು ಬಿಡದೆ ಮಾಡ್ತಾ ಇರ್ತಾನೋ ಅವನಿಗೆ ತನ್ನ ಎದೆಯಲ್ಲಿ ಸ್ಥಾನ ಕೊಡ್ತಾನೆ ಅವನನ್ನು ಅತ್ಯಂತ ಹತ್ತಿರದ ಜಾಗದಲ್ಲಿ ಜೊತೆಯಾಗ್ತಾನೆ ಅನ್ನುವ ಮಾತು ಬರುತ್ತಲ್ಲಿ ಅವರೋಧ ಅನ್ನುವ ಶಬ್ದ ಬಂದಕ್ಕೆ ಅವರೋಧ ಅಂದ್ರೆ ಅತ್ಯಂತ ಚಂದದ ಮನೆ ಅವರೋಧವರಹ ಅವರೋಧದಿಂದ ತನ್ನ ಮನೆಯಿಂದ ಅಂತಃಪುರದಿಂದ ಹೊರಬರುತ್ತಿರಲು ಸರ್ವೇ ವಾನರಾಹ ಜಯಪುರ ಜಯ ಶಬ್ದ ಪುರಸ್ಸರಂ ನೇಮುಹು ಜಯ ಶಬ್ದದಿಂದ ಅವನನ್ನ ಕೊಂಡಾಡ್ತಾ ನಮಸ್ಕರಿಸಿದರು ನಿರ್ಯಾಂತಂ ನಿರ್ಯಂತಂ ಅಂದ್ರೆ ಹೊರಬರುತ್ತಿರುವ ದ್ವಿತೀಯ ಭಕ್ತಿಯ ವಚನ

ಜಯಶಬ್ದ ಪುರಸ್ಸರ ಯಥ ಜಯಶ್ದ ಪುರಸ್ಸರ ಜಯಶಬ್ದದಿಂದ ಶಬ್ದವನ್ನ ಮುಂದಿಟ್ಟುಕೊಂಡು ನೇಮು ನಮು ಶಬ್ದ ಆಯ್ತಲ್ವಾ ಹ್ಮ್ ಅದು ಹಾರವದ್ಗ್ರೀವಂ ಅನ್ನೋದೇನು ಅಂದ್ರೆ ವಾಲಿ ಅವನಿಗೆ ತಾನು ಪ್ರಾಣ ತೊರೆಯುವಾಗ ಒಂದು ಕೊಡ್ತಾನೆ ಇದು ಇಂದ್ರನಿಂದ ದಯಪಾಲಿಸಿದ್ದು ಇಂದ್ರ ದಯ ಪಾಲಿಸಿದ್ದು ಇದನ್ನು ನೀನುಟ್ಟುಕೊಂಡು ತೊಟ್ಟುಕೊಂಡು ಅಧಿಕಾರವನ್ನು ಚೆನ್ನಾಗಿ ನಡೆಸು ಅಂತ ಕೇಳಿದ್ದಾಗ ಈ ಮಾತು ಈ ಹಾರವನ್ನ ಕೊಟ್ಟಿದ್ದ ಆ ಹಾರದಿಂದ ಕೂಡಿದವನಾಗಿ ಸುಗ್ರೀವ ಅನ್ನುವ ಶಬ್ದಕ್ಕೆ ಸರಿಯಾಗಿ ಹಾರವದ್ಗ್ರೀವಂ ಎಷ್ಟು ಸಹಜವಾಗಿ ಕಾವ್ಯದಲ್ಲಿ ಈ ಪದಗಳು ತುಂಬಿಕೊಳ್ತಾವೆ ಅಂತ ಶ್ರೀ ವೈಷ್ಣವಿ ಮತೇನಾ ಹನುಮತ ಮತೇನಾ ಹನುಮತ ಮತೇನಾ ಹನುಮತ ಪ್ರಕೃತಿರನುಮಾನ್ಯ ಚ ಪ್ರಕೃತಿರನುಮಾನ್ಯ ಚ ಪ್ರಕೃತಿರನುಮಾನ್ಯ ಚ ಪ್ರಾಸಾದ ಮಾರುರೋಹೋಚ್ಚ

ಪ್ರಾಸಾದಂ ಕಲ್ಪಿತಂ ಅಭಿಷೇಕಾಯ ಕಲ್ಪಿತಂ ಪ್ರಾಸಾದಂ ಆರುರೂಹ ಹನುಮತಃ ಹನುಮಂತನ ಮತೇನ ಅಭಿಪ್ರಾಯದಂತೆ ಅಯಂ ಈ ಸುಗ್ರೀವನು ಪ್ರಕೃತಿ ತನ್ನ ಅಮಾತ್ಯಾದಿ ಅಂದ್ರೆ ಮಂತ್ರಿಗಳು ಸೇನಾಧಿಪತಿಗಳು ಗ್ರಾಮಾಧ್ಯಕ್ಷರು ಪುರೋಹಿತರು ಆಮೇಲೆ ಪ್ರಜೆಗಳು ತನ್ನ ಹಿತೈಷಿಗಳು ಇವರೆಲ್ಲರನ್ನ ಸೇರಿ ಪ್ರಕೃತಿಗಳು ಅಂತ ಕರೀತಾರೆ ಪ್ರಕೃತಿಗಳ ಪ್ರತಿಕ ಪ್ರಕೃತಿ ಅನುಮಾನ್ಯಜ ಅವರ ಮಾತನ್ನು ಕೂಡ ಒಪ್ಪಿಕೊಂಡು ಅವರಿಗೆ ಸಮ್ಮತವಾದ ರೀತಿಯಲ್ಲಿ ಆ ನಡ್ಕೊಂಡು ಅನುಮಾನ್ಯ ಅವರೆಲ್ಲರೂ ಒಪ್ಪಿಕೊಳ್ಳುವ ಹಾಗೆ ಮಾಡಿ ಅಭಿಷೇಕಾಯ ಕಲ್ಪಿತಂ ಅಭಿಷೇಕಕ್ಕಾಗಿ ನಿರ್ಮಾಣಗೊಂಡ ಉಚ್ಚಂ ಎತ್ತರದ ಪ್ರಾಸಾದಂ ಮೇಲು ಮೇಲ್ಭಾಗದ ಛಾವಣಿಯನ್ನು ಏರಿದನು ಈ ಸುಗ್ರೀವನು ಮತೇನ ತೃತೀಯ ಏಕವಚನ ಅಯಂ ಪುಲ್ಲಿಂಗ ಪ್ರಥಮ ಏಕ ಹನುಮತಃ ಅಯಂ ಹನುಮತಃ ಮತೇನ ಪ್ರಕೃತಿ ಪುಲ್ಲಿಂಗ ಸಾರಿ ಸ್ತ್ರೀಲಿಂಗ ಬಹುವಚನ ಭ್ಯಕ್ತಿ ಬಹು ವಚನ ಪ್ರಕೃತಿಗಳನ್ನೂ ಅನುಮತಿಗಳನ್ನು ಒಪ್ಪಿ ಅನುಮ್ರತ್ಯಮ್ಯ ಚಯ ಪ್ರಸಾದ ಏಕವಚನ ಆರು ಲಿಟ್ ರುಹ ಬೀಜ ಬೀಜನ್ಮ ಪ್ರಾದು ಲಿಟ್ ಪ್ರಥಮ ಏಕ ಎಕ ಉಚ್ಚಯ ಅಭಿಷೇಕಾಯ ಚತುರ್ಥೀಭಕ್ತಿ ಏಕವಚನ ಕಲ್ಪಿತಂ ದ್ವಿತೀಯ ಏಕವಚನ ಉಚ್ಚಂ ಕೂಡ ದ್ವಿತೀಯ ಭಕ್ತಿನೇ ಆಗತ್ತೆ ಉಚ್ಚಂ ಪ್ರಾಸಾದ ಎತ್ತರದ ಪ್ರಾಸಾದವನ್ನು ಅಂತ ಅರ್ಥ ವಂದನ ಆಭಿಷೇಚನಿಕೈರ್ ದ್ರವ್ಯೈ

वानसपत्यो शदादी बिहि वानसपत्यो शदादी बिहि वानसपत्यो शदादी बिहि नदी तो यही ना नदी नद तो यही ना ना ದ್ರವ್ಯೈ ವಾಸ್ಪತ್ಯಷ ನದ ದ್ರವ್ಯಾನದಿ ತೋಯೈ ಅಭಿಷೇಚನ ವವೃತ್ತೇ ಅಥ ಅಂದ್ರೆ ಆ ಬಳಿಕ ಅಭಿಷೇಕಕ್ಕಾಗಿ ಸಿದ್ಧಪಡಿಸಿದಂತಹ ಪ್ರಾಸಾದವನ್ನ ಏರಿ ಸುಗ್ರೀವ ಕುಳಿತ ಬಳಿಕ ಅಂತ ಅರ್ಥ ವಾನಸ್ ಬಿಹಿ ವನಸ್ಪತಿಗಳು ಅದರಲ್ಲಿ ಕಲಶಗಳಲ್ಲಿ ಸುಮ್ಮನೆ ನೀರಿಟ್ಟಿರುವುದಿಲ್ಲ ನೂರಾರು ಬಗೆಯ ಆ ಮರಗಳ ಕೆತ್ತೆಯನ್ನ ತೆಗೆದು ಕೆತ್ತೆ ಅಂತಂದ್ರೆ ಅದರ ಮೇಲಿನ ತೊಗಟೆ ತೊಗಟೆಯನ್ನ ಕೆತ್ತಿ ತೆಗೆದು ಅದನ್ನ ಜಜ್ಜಿ ಬಿಸಿ ನೀರಿನಲ್ಲಿ ಕುದಿಸಿ ಅದನ್ನ ತಂಬಿಗೆಯಲ್ಲಿ ಹಾಕಿಟ್ಟಿರ್ತಾರೆ ಹಿಂದಿನ ದಿವಸ ಅದರ ಜೊತೆಗೆ ರಾಜನಿಗೆ ಎಲ್ಲ ದೇವತೆಗಳ ಸನ್ನಿಧಾನವನ್ನು ತರುವುದಕ್ಕಾಗಿ ಅನೇಕ ದೇವತೆಗಳ ಮಂತ್ರಗಳನ್ನ ಅಲ್ಲಿ ಜಪಿಸಿರ್ತಾರೆ ಅದು ವನಸ್ಪತಿಯಿಂದ ಔಷಧದ ಗಿಡಗಳಿಂದ ಕೂಡಿದ್ದನ್ನೇ ಅವನಿಗೆ ಮತಿ ಚೆನ್ನಾಗಿರ್ಬೇಕು ಭೌತಿಕವಾಗಿ ಶರೀರ ಚೆನ್ನಾಗಿರ್ಬೇಕು ಚರ್ಮ ಚೆನ್ನಾಗಿರ್ಬೇಕು ಕಣ್ಣು ಚೆನ್ನಾಗಿರ್ಬೇಕು ಹೀಗೆ ಎಲ್ಲ ಇಂದ್ರಿಯಗಳಿಗೆ ಗಟ್ಟಿಯ ಅಂದರೆ ಯಾವುದೇ ವೀಕ್ನೆಸ್ ಬಾರದಂತೆ ಅವರನ್ನು ತುಂಬುವುದಕ್ಕೋಸ್ಕರ ಅನೇಕ ತರದ ದ್ರವ್ಯಗಳನ್ನು ಬಳಸ್ತಾರಲ್ಲಿ ಅದು ಔಷಧದ ಗಿಡವೂ ಹೌದು ಮತ್ತು ಅವರಿಗೆ ಶಾರೀರಿಕವಾದ ಉತ್ಸಾಹವನ್ನು ತುಂಬುವಂಥದ್ದು ಹೌದು ಅಂತಹ ಔಷಧದ ಗಿಡಗಳಿಂದ ತುಂಬಿದ ವಾನಸ್ಪತ್ಯ ನೀರಿನ ವಸ್ತುವಿಗೆ ಸೇರುವಂತಹ ಪದಾರ್ಥಗಳಿಂದ ಆಭಿಶೇಚನಿಕೈಹಿ ದ್ರವ್ಯೈಹಿ ಅಭಿಷೇಕಕ್ಕಾಗಿ ಬಳಸುವಂತಹ ದ್ರವ್ಯಗಳಿಂದ ಕೂಡಿದವನಾಗಿ ಅಂದ್ರೆ ದ್ರವ್ಯಗಳಿಂದ ಮತ್ತು ನಾನಾ ಹಲಬಗೆಯ ನದ ನದ ಮತ್ತು ನದಿ ಎರಡು ತರದ ಆ ನದಿಗಳು ಅಂತ ನಾವು ಸಾಮಾನ್ಯವಾಗಿ ಕರಿತೇವೆ ರಿವರ್ ಅಂತ ಆದ್ರೆ ಇಂಗ್ಲಿ ಕನ್ ಸಂಸ್ಕೃತದಲ್ಲಿ ನದ ಮತ್ತು ನದಿ ಇಂತ ಎರಡು ಗಂಡು ನೀ ಹರಿಯುವ ಭಾಗಕ್ಕೆ ಹರಿಯುವ ಭಾಗಗಳಲ್ಲಿ ಗಂಡು ಆ ಇದ್ರೆ ಅದನ್ನ ನದ ಅಂತ ಕರೀತಾರೆ ಈಗ ಬ್ರಹ್ಮಪುತ್ರ ಕುಮಾರಧಾರ ಅದು ನದ ಗಂಗಾ ಯಮುನಾ ಸರಸ್ವತಿ ಇತ್ಯಾದಿಗಳೆಲ್ಲ ನದಿ ಸ್ತ್ರೀ ದೇವತಾಕವಾದದ್ದು ನದಿ ಪುಂ ದೇವಕಾ ದೇವತಾಕವಾದದ್ದು ನದ ಅಂತಹ ನದ ನದಿಗಳಿಂದ ಮತ್ ನದಗಳಿಂದ ತಂದ ತೋಯ ಎಷ್ಟು ತೀರ್ಥಕೋಟಿಗಳಿವೆಯೋ ಅಷ್ಟು ತೀರ್ಥಗಳಿಂದ ಮೀಸ್ಲಿಕ್ಕೋಸ್ಕರ ಹನುಮಂತ ವ್ಯವಸ್ಥೆ ಮಾಡಿದಾನೆ ಅಹ್ ಅಭಿಷೇಚನ ಆ ನೀರಿನಿಂದ ಅಭಿಷೇಚನ ಅಭಿಷೇಕದ ಕೆಲಸವನ್ನ ವವೃತೆ ಮಾಡಿದನು ವವೃತೆ ನಡೆಸಿದರು ಅಂತ ಅರ್ಥ ನಡೆಯಿತು ವವೃತ್ತೇ ವವೃತಾತೆ ವವೃತ್ತಿರೇ ನಡೆಸಿ ನಡೆಯುವುದಕ್ಕೆ ಸಾಧ್ಯವಾಯಿತು ಅಂತ ಅರ್ಥ ಅಭಿಷೇಚನಿಕೈ ಎಲ್ಲ ತೃತೀಯ ವ್ಯಕ್ತಿ ಬಹು ವಚನ ಇದೆ ಇಲ್ಲಿ ವಾನಸ್ಪತ್ಯ ಆಭೇಚನೈ ದ್ರವ್ಯನಸ್ಪತ್ಯಾದಿ ನಾನೋಯ ಎಲ್ಲೌ ತೃತೀಯಭಕ್ತಿ ಬಹು ವಚನ ವೃತ್ತೇ ಲಿಟ್ ಪ್ರಥಮ ಏಕ ಅಥಾವ್ಯಯ ಆಸೇಚನ ಅಭಿಷೇಚನವು ಪ್ರಥಮ ವಿಭಕ್ತಿ ಎಕವಚನ ಅಭಿಷೇಚನಾಥ ವಿಧ್ಯಮ ಸಂಬಂಧೀನಿ ವಾನಸ್ಪತ್ಯಾನಿ

ते भी वनस्पत्यौषधाधि आदिशब्द तृतीय वृत्ति आदि बहुवचन नानाविधा नदा नद्य नानाध नद नद्य नानाध नद नद्य नदीना तोयानी नाना नद नदीना तोयानी नाना नद नदी तोयानी ತೃತೀಯ ವ್ಯಕ್ತಿಯ ಬಹುವಚನ ತೋಯೈಹಿ ಸಾರಿ ಮುಂದೆ ಏನೇನು ವಸ್ತುಗಳೆಲ್ಲ ಅಲ್ಲಿ ಬಳಕೆಗೆ ಬಂತು ಯಾರೆಲ್ಲ ಇದ್ರು ಅಂತ ರಾಕ್ಷಸರ ಸಮೂಹದ ದೈತ್ಯರ ಸಾರಿ ವಾನರರ ಗುಂಪಿನ ಕಥೆಯನ್ನ ಈ ಪದ್ಯದಲ್ಲಿ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ಶ್ಲೋಕವೊಮ್ಮೆ ಓದಿ ಬಿಡ್ತೇನೆ ನೆನಪಿಗೋಸ್ಕರ वाद्यमानेषु वाद्येषु तृप्ते ब्रह्मकुले घनैः धनैः कन्याषोडशके प्राप्ते गीते सति मृगीदृशां दीपजालाक्षतोत्ताद्येषु मङ्गले मङ्गले मङ्गलेष्वाहृतेषु ते विहा वरासनस्थे सुग्रीवे नियोजयति मारुतौ गजे गजो गवयो वृषभो गन्धमादनः नलो मैन्दश्च विविधः सुषे जाम्बवानपि ಅಭ್ಯಸಿಂಚನ್ ರವಿ ಸುತಂಜ್ನೈರ್ ಬ್ರಾಹ್ಮಣಿ ದ್ಯುತಾಕ್ಷಾತ ಕುಂಭಮ ಏರ್ ಕುಂಭ್ ವಸಬೋ ವಾಸವಂ ಯಥೋ ಒಟ್ಟು ಅಭಿಷೇಕ ಆಯ್ತು ಅಂತ ಹೇಳುವಾಗ ಏನೇನೆಲ್ಲ ಇತ್ತಲ್ಲಿ ಅಭಿಷೇಕಕ್ಕಾಗಿ ಬಳಕೆಯಾದದ್ದು ಯಾರ್ಯಾರಿದ್ರು ಏನೇನು ಮಾಡಿದ್ರು ಹೇಗೆ ಅಭಿಷೇಕ ನಡೆಯಿತು ಅನ್ನೋದನ್ನ ಈ ಪದ್ಯದಲ್ಲಿ ಹೇಳ್ತಾರೆ ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿ ನವಾಚಾಮನಸೇಂದ್ರಿಯ ಇರುವ बुद्ध्यात्मनावानुसृतस्वभाव करोमि यद्यत् सकलम् परस्मै नारायणायेति समर्पयामि तपस्विनो दानपरायशस्विनो मनस्विनो मन्त्रविदस्सु मङ्गलाः क्षेमम् न विन्दन्ति विना यदर्पणम् तस्मै सुभद्रश्रवसे नमो नमः श्रीकृष्णार्पणमस्तु